ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎರಡು ಎಕ್ಸ್ನಾಗಾತ ಎರಡು ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡನ್ನು ನಾವು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಬೇಕಾಗಿದೆ ಈ ಒಂದು ಭಾಗಾಕಾರನ ನಾವು ದೀರ್ಘ ಭಾಗಾಕಾರ ವಿಧಾನದಿಂದ ಆಲ್ಜಿಬ್ರಾಯಿಕ್ ಲಾಂಗ್ ಡಿವಿಷನಿಂದ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ನಮಗೆ ದೀರ್ಘ ಭಾಗಾಕಾರದ ಪರಿಚಯ ಆಗಿದೆ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡನ್ನು ನಾವು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸ್ಬೇಕಾಗಿದೆ ಈಗ ನಾವು ಈ ಆಲ್ಜಿಬ್ರಾಯಿಕ್ ಲಾಂಗ್ ಡಿವಿಷನ್ ಏನಿದೆ ಇದು ಈ ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಬಾಗಿಸು ಓವರ್ ಎಕ್ಸ್ ಮೈನಸ್ ಎರಡೇ ಆಗಿದೆ ಈ ರೀತಿಯಾಗಿ ಬರೆದರೂ ಈ ರೀತಿಯಾಗಿ ಬರೆದ್ರು ಮತ್ತು ಈ ರೀತಿಯಾಗಿ ಬರೆದು ಎಲ್ಲವೂ ಸಹ ಒಂದೇ ಆಗಿದೆ ಈಗ ನಾವು ಈ ರೀತಿಯಾಗಿ ಆಲ್ಜಿಬ್ರಾಯಿಕ್ ಲಾಂಗ್ ಡಿವಿಷನ್ ದೀರ್ಘ ಭಾಗಾಕಾರ ಮಾಡುವ ಮೊದಲು ಮೊದಲಿಗೆ ಎಕ್ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎರಡರಲ್ಲಿ ಇರುವಂತಹ ಮಹತ್ತಮ ಗಾತದ ಪದವನ್ನ ನೋಡ್ತೇವೆ ಅದು ಎಕ್ಸ್ಕ್ವಯರ್ ಆಗಿದೆ ಹಾಗೆ ಎಕ್ಸ್ ಮೈನಸ್ ಎರಡರಲ್ಲಿ ಮಹತ್ತಮ ಗಾತ್ರ ಇರುವಂತಹ ಚರಾಕ್ಷರ ಅಂದರೆ ಎಕ್ಸ್ ಆಗಿದೆ ಈಗ ಎಕ್ಸ್ ಸ್ಕ್ವಯರನ್ನು ನಾವು ಎಕ್ಸ್ನಿಂದ ಭಾಗಿಸಬೇಕಾಗಿದೆ ಎಕ್ಸನ್ನು ನಾವು ಯಾವುದರಿಂದ ಗುಣಿಸಿದ್ರೆ ಎಕ್ಸ್ ಸ್ಕ್ವಯರ್ ಬರುತ್ತೆ ಅಂತ ನೋಡಬೇಕಾಗಿದೆ ಈಗ ನಾವು ಎಕ್ಸನ್ನು ಎಕ್ಸಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್ ಬರುತ್ತೆ ಅಥವಾ ಎಕ್ಸ್ ಎಕ್ಸ್ ಎಕ್ಸ್ನಿಂದ ಭಾಗಿಸ್ತಾ ಇದ್ದೀವಿ ಅಂದರೆ ನಮಗೆ ಏನು ಉಳಿಯುತ್ತೆ ಎಕ್ಸ್ ಬರುತ್ತೆ ಈ ಎಕ್ಸಿಂದ ನಾವು ಎಕ್ಸನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಸ್ಕ್ವಯರ್ ದೊರಕುತ್ತೆ ಅಲ್ವಾ ಈಗ ಎಕ್ಸನ್ನು ಯಾವುದರಿಂದ ಗುಣಿಸಿದ್ರೆ ಎಕ್ಸ್ಕ್ವಯರ್ ಬರುತ್ತೆ ಅಂತ ತಿಳಿತು ಅದು ಎಕ್ಸ್ ಆಗಿದೆ ನಾನು ಎಕ್ಸರ ಸ್ಥಾನದಲ್ಲಿ ಬರಿತಾ ಇದ್ದೀನಿ ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಆಯಿತು ಮೈನಸ್ ಎರಡು ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಎರಡು ಎಕ್ಸ್ ಆಯಿತು ಎಂದಿನಂತೆ ನಾವು ಭಾಗಾಕಾರ ಮಾಡಿದ ನಂತರ ನಾವು ಈ ಒಂದು ಪದವನ್ನು ಇದರಿಂದ ಕಳಿತೇವೆ ಅಥವಾ ಈ ರೀತಿಯಾಗಿ ಹೇಳ್ಬೋದು ಇದರ ವಿರುದ್ಧವನ್ನು ನಾವು ಇದಕ್ಕೆ ಸೇರಿಸ್ತೇವೆ ಅಂದರೆ ಪ್ಲಸ್ ಎಕ್ಸ್ ಇದೆ ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಸ್ಕ್ವಯರನ್ನು ಸೇರಿಸ್ತೇವೆ ಮೈನಸ್ ಎರಡು ಎಕ್ಸ್ ಇದೆ ಅಂತ ಹೇಳಿದ್ರೆ ಪ್ಲಸ್ ಎರಡು ಎಕ್ಸನ್ನು ಸೇರಿಸ್ತೇವೆ ಅಂತ ಅಥವಾ ಈ ಇಡೀ ಪದವನ್ನು ಮೈನಸ್ ಒಂದರಿಂದ ಗುಣಿಸ್ತಿದ್ದೇವೆ ಅಂತ ಸಹ ಹೇಳ್ಬಹುದಾಗಿದೆ ಆ ರೀತಿ ಮೈನಸ್ ಒಂದರಿಂದ ಗುಣಿಸಿದಾಗ ಮೈನಸ್ ಎಕ್ಸ್ ಕ್ವಯರ್ ಆಗುತ್ತೆ ಹಾಗೆ ಮೈನಸ್ ಎರಡು ಎಕ್ಸ್ ಇರುವಂಥದ್ದು ಪ್ಲಸ್ ಎರಡು ಎಕ್ಸ್ ಆಗುತ್ತೆ ಅಂತ ಗೊತ್ತಿದೆ ಈಗ ನಾವು ಇವೆರಡನ್ನ ಸೇರಿಸೋಣ ಸೇರಿಸಿದಾಗ ಪ್ಲಸ್ ಎಕ್ಸ್ ಸ್ಕ್ವಯರ್ ಮತ್ತು ಮೈನಸ್ ಎಕ್ಸ್ ಕ್ವಯರ್ ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತ ಹೇಳಿದ್ರೆ ನಮಗೆ ಉಳಿಯುವಂಥದ್ದು ಮೈನಸ್ ಎಕ್ಸ್ ಹಾಗೆ ಪ್ಲಸ್ ಎರಡು ನೀವು ಇದನ್ನು ಈ ರೀತಿಯಾಗಿಯೂ ಸಹ ಹೇಳ್ಕೊಳ್ಬೋದು ಪ್ಲಸ್ ಎರಡಕ್ಕೆ ಇಲ್ಲೇನೂ ಇಲ್ಲ ಅಂತ ಹೇಳಿದ್ರೆ ಸೊನ್ನೆನ ಸೇರಿಸ್ತೀವಿ ಅಂತ ಹೇಳಿದ್ರೆ ಪ್ಲಸ್ ಎರಡೇ ದೊರಕುತ್ತೆ ಈಗ ಮೈನಸ್ ಎಕ್ಸನ್ನು ನಾವು ಎಕ್ಸಿಂದ ಭಾಗಿಸ್ಬೇಕಾಗಿದೆ ಹಾಗಾದರೆ ಎಕ್ಸನ್ನು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ನಮಗೆ ಮೈನಸ್ ಎಕ್ಸ್ ದೊರಕುತ್ತೆ ಅದು ನಮಗೆ ತಿಳಿದಿದೆ ಮೈನಸ್ ಎಕ್ಸ್ ಬಾಗಿಸು ಎಕ್ಸ್ ಅಂತ ಹೇಳಿದ್ರೆ ಅದು ಮೈನಸ್ ಒಂದು ಆಗಿದೆ ಹಾಗಾದರೆ ಮೈನಸ್ ಒಂದರಿಂದ ಎಕ್ಸ್ ಅನ್ನು ಗುಣಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಮೈನಸ್ ಎಕ್ಸ್ ದೊರಕುತ್ತೆ ಹಾಗೆ ಮೈನಸ್ ಒಂದು ಇಂಟು ಎಕ್ಸ್ ಅಂತ ಹೇಳಿದ್ರೆ ಅದು ಮೈನಸ್ ಎಕ್ಸ್ ಆಗುತ್ತೆ ಹಾಗೆ ಮೈನಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ಎರಡು ಇಂಟು ಒಂದು ಅಂತ ಹೇಳಿದ್ರೆ ಎರಡು ಆಯಿತು ಈಗ ನಾವು ಈ ಭಾಗಾಕಾರ ಮಾಡಿದ ನಂತರ ಇದರ ವಿರುದ್ಧ ಸಂಖ್ಯೆಯನ್ನು ಸೇರಿಸ್ತೇವೆ ಅಂದರೆ ಮೈನಸ್ ಎಕ್ಸ್ ಇದೆ ಅಂತ ಹೇಳಿದ್ರೆ ಅದು ಪ್ಲಸ್ ಎಕ್ಸ್ ಆಗುತ್ತೆ ಮೈನಸ್ ಒಂದರಿಂದ ಗುಣಿಸಿದಾಗೆ ಹಾಗೆ ಪ್ಲಸ್ ಎರಡಿದೆ ಅಂತ ಹೇಳಿದ್ರೆ ಮೈನಸ್ ನಾವು ಕಳೀತಾ ಇರೋದ್ರಿಂದ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಈ ಎರಡು ಕ್ಯಾನ್ಸಲ್ ಆಗುತ್ತೆ ನಮಗೆ ಸೀರೋ ಕೊಡುತ್ತೆ ಹಾಗೆ ಪ್ಲಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗಿ ನಮಗೆ ಉಳಿದುಕೊಳ್ತಾ ಇರುವಂಥದ್ದು ಸೊನ್ನೆ ಆಯಿತು ಈಗ ಸೊನ್ನೆ ಉಳಿದುಕೊಳ್ತಾ ಇದೆ ಹಾಗಾದರೆ ಎಕ್ಸ್ ಮೈನಸ್ ಎರಡರಿಂದ ಎಕ್ಸ್ನಾಗಾತ ಎರಡು ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡನ್ನು ಭಾಗಿಸಿದಾಗ ನಮಗೆ ದೊರಕ್ತಾ ಇರುವಂತಹ ಭಾಗಲಬ್ಧ ಕೋಶಂಟ್ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಒಂದು ಆಗಿದೆ ಈ ಎಕ್ಸ್ ಮೈನಸ್ ಒಂದು ಏನಿದೆ ಇದು ಮತ್ತು ಎಕ್ಸ್ ಮೈನಸ್ ಎರಡು ಇದನ್ನ ಗುಣಿಸಿದ್ವಿ ಅಂತ ಹೇಳಿದ್ರೆ ಆಗ ನಮ್ಗೆ ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ದೊರಕಬೇಕಾಗಿದೆ ಕಾರಣ ಶೇಷ ಸೊನ್ನೆ ಇದೆ ಈಗ ನಾವದನ್ನ ನೋಡೋಣ ಎಕ್ಸ್ ಮೈನಸ್ ಒಂದು ಮತ್ತು ಎಕ್ಸ್ ಮೈನಸ್ ಎರಡು ಇವೆರಡನ್ನ ಉಣಿಸ್ದಾಗ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡೇ ದೊರಕಬೇಕಾಗುತ್ತೆ ಕಾರಣ ಶೇಷ ಸೊನ್ನೆ ಇದೆ ಈಗ ಗುಣಿಸೋಣ ಮೈನಸ್ ಎರಡು ಇಂಟು ಮೈನಸ್ ಒಂದು ಅಂತ ಹೇಳಿದ್ರೆ ಅದು ಪ್ಲಸ್ ಎರಡು ಆಯಿತು ಹಾಗೆ ಮೈನಸ್ ಎರಡು ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಎರಡು ಎಕ್ಸ್ ಆಗಿದೆ ಹಾಗೆ ಎಕ್ಸ್ ಇಂಟು ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಒಂದು ಎಕ್ಸ್ ಆಯಿತು ಇನ್ನು ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಪ್ಲಸ್ ಎಕ್ಸ್ ಕ್ವಯರ್ ಆಗುತ್ತೆ ಈಗ ನಾವಿದಷ್ಟನ್ನು ಕೊಡಿದ್ವಿ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಬರಬೇಕಾಗತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಎರಡು ಎಕ್ಸ್ ಮೈನಸ್ ಒಂದು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಮೂರು ಎಕ್ಸ್ ಪ್ಲಸ್ ಎರಡು ಆಗಿದೆ ಈ ರೀತಿಯಾಗಿ ನಾವು ತಾಳೆ ಸಹ ನೋಡಬಹುದಾಗಿರತ್ತೆ